ಮೇಘನ ರಾಜ ಸರ್ಜ ಕುಟುಂಬದ ಮುದ್ದಿನ ಸೊಸೆ ಹಾಗೂ ಸುಂದರ ರಾಜ ದಂಪತಿಗಳ ಮುದ್ದಿನ ಮಗಳು. ಹೌದು, ಚಿರಂಜೀವಿ ಸರ್ಜ ಅವರನ್ನು ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರವನ್ನು ನಡೆಸುತ್ತಿದ್ದರು. ಆದರೆ ಈಗಿರುವಾಗಲೇ ಮೇಘರಾಜ್ ಬಾಳಲ್ಲಿ ಬಿರುಗಾಳಿಯೊಂದು ಬೀಸಿ ಹೋಯಿತು. ಹೌದು, ಚಿರು ಅವರು ಜೂನ್ 7ರಂದು ಕಳೆದ ವರ್ಷ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದರು. ಈ ಘಟನೆಯಾದಾಗ ಮೇಘರಾಜ್ ಅವರ ಗರ್ಭದಲ್ಲಿ ಪ್ರೀತಿಯ ಸಂಕೇತವಾಗಿ ಮಗು ಬೆಳೆಯುತ್ತಿತ್ತು. ಇನ್ನು ಚಿರು ಇನ್ನೆಂದಿಗೂ ಬಾರಲಾರ ಎನ್ನುವ ಸುದ್ದಿ ಮೇಘರಾಜ್ಗೆ ಅಷ್ಟು ಸುಲಭವಾಗಿ ಅರಗಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಈಗಿರುವಾಗಲೇ ಮೇಘರಾಜ್ ಬಾಳಲ್ಲಿ ನಗುವಾಗಿ ಬಂದವನು ರಾಯೇಂದ್ರ ಸರ್ಜಾ. ತನ್ನೆಲ್ಲ ನೋವನ್ನು ಮನಸ್ಸಿನಲ್ಲಿಯೇ ಬಚ್ಚಿಟ್ಟುಕೊಂಡು ತಾಯಿಯಾಗಿ ಮೇಘರಾಜ್ ಮಗುವಿನ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾದರು. ಮದುವೆಯಾದ ಬಳಿಕ ಸಿನಿಮಾ ರಂಗದಿಂದ ಅತ್ತರ ಕಾಯ್ದುಕೊಂಡರು. ಆದರೆ ಬದುಕಿನಲ್ಲಿ ಕಹಿ ಘಟನೆಯೊಂದು ನಡೆದ ಮೇಲಂತೂ ಪೂರ್ಣವಾಗಿ ಸಿನಿಮಾ ರಂಗದಿಂದ ದೂರ ಉಳಿದು ಬಿಟ್ಟರು. ಇನ್ನು ರಾಯೇಂದ್ರ ಸರ್ಜಾ ಮಡಲಿಗೆ ಬಂದ ಮೇಲೆ ಮೇಘರಾಜ್ ಅವರು ಮಗನ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾದರು. ಆದರೆ ಮಗನಿಗಾಗಿ ಬೆಳ್ಳಿತೆರೆಗೆ ಮರಳಿದರು. ಕಳೆದ ವರ್ಷ ಶೂಟಿಂಗ್ ಸ್ಕ್ರೀನ್ ಪೇಪರ್ ಓದುತ್ತಿರುವುದು ಫೋಟೋವೊಂದನ್ನು ಹಂಚಿಕೊಂಡರು. ಅದರ ಜೊತೆಗೆ ಜೂನಿಯರ್ ಚಿರುಗೆ ಈಗ 9 ತಿಂಗಳಾಗಿವೆ. ನಾನು ಕ್ಯಾಮರಾ ಎದುರಿಸಿ 1 ವರ್ಷದ ಮೇಲಾಗಿದೆ. ಇದೀಗ ಮತ್ತೆ ಕ್ಯಾಮರಾ ಎದುರು ನಿಲ್ಲುವ ಮೂಲಕ ಈ ಕ್ಷಣವನ್ನು ಸಂಭ್ರಮಿಸುತ್ತಿದ್ದೇನೆ ಎಂದು ಬರೆದುಕೊಂಡಿದ್ದರು. ಅದಾದ ಬಳಿಕ ಕಳೆದ 1-2 ತಿಂಗಳ ಹಿಂದೆ ಡ್ಯಾನ್ಸಿಂಗ್ ಚಾಂಪಿಯನ್ ಶೋ ಮೂಲಕ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ಕಾಣಿಸಿಕೊಂಡರು. ಇದೀಗ ಈ ಶೋ ಮುಕ್ತಾಯದ ಹಂತಕ್ಕೆ ಬಂದಿದ್ದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಧ್ರುವ ಸರ್ಜಾ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಶುರುವಾಗಿದೆ. ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಧ್ರುವ ಸರ್ಜಾ ಅವರು ಮೇಘರಾಜ್ ಅವರ ಬಗ್ಗೆ ಮಾತನಾಡಿದ್ದು, ಮೇಘರಾಜ್ ಅವರು ನನ್ನ 2ನೇ ತಾಯಿ, ಅತ್ತಿಗೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಮಗುವಿನಂತೆ ಕಾಳಜಿ ಮಾಡುತ್ತಾರೆ, ಹಾಗಾಗಿ ಅವರು ನನ್ನ 2ನೇ ತಾಯಿ ಎನ್ನುತ್ತಾ ಭಾವುಕರಾಗಿದ್ದಾರೆ ಧ್ರುವ ಸರ್ಜಾ. ಈ ವೇಳೆ ತನ್ನ ಮೈದನ ಆಡಿದ ಮಾತು ಕೇಳಿ ಕಣ್ಣೀರು ಹಾಕಿದ್ದಾರೆ. ಅದರ ಜೊತೆಗೆ ಮೇಘರಾಜ್ ಕೂಡ ಧ್ರುವ ಸರ್ಜಾರವರ ಬಗ್ಗೆ ಮಾತನಾಡಿದ್ದು, ಧ್ರುವ ಸರ್ಜಾ ಒಳ್ಳೆಯ ಮನಸ್ಸಿನವನು, ನನ್ನ ಒಳ್ಳೆಯ ಫ್ರೆಂಡ್, ಸಹೋದರ, ಮೈದುನ ಹಾಗೂ ಮಗುವಿನ ರೀತಿ ಎಂದಿದ್ದಾರೆ. ಈ ನಡುವೆ ಅತ್ತಿಗೆ ಹಾಗೂ ಮೈದುನವರ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಕಣ್ಣೀರು ಹಾಕಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದರೆ ಧ್ರುವ ಸರ್ಜಾ ಹಾಗೂ ಮೇಘನವರ ಸಂಬಂಧದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಇವಳನ್ನು ಶೇರ್ ಮಾಡಿ.